ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈಸೂರು ಅಡುಗೆ. ಇವತ್ತು ನಾವು ಬಟರ್ ಪೇಪರ್ ಹೇಗೆ ರೆಡಿ ಮಾಡೋದಂತ ನೋಡೋಣ. ತುಂಬ ಸಿಂಪಲಾಗಿ ಮಾಡಿಬಿಡ್ಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಇಲ್ಲಿ ಎ ಫೋರ್ ಶೀಟ್, ನಾರ್ಮಲ್ ಎಲ್ಲ ಬುಕ್ ಸ್ಟೋರಲ್ಲೂ ಸಿಗುತ್ತೆ ಎ ಫೋರ್ ಶೀಟ್, ಅದನ್ನು ತೊಗೊಂಡಿದ್ದೀನಿ. ಒಂದು 3 ಪೇಪರ್ ನಿಮಗೆ ಮಾಡಿ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ. ಈಗ ನಾವು ಬಟರ್ ಪೇಪರ್ ನಮಗೆ ಎಲ್ಲ ಅಂಗಡಿಲೂ ಸಿಗೋಲ್ಲ, ಅದಕ್ಕೋಸ್ಕರ ನಾವು ಮನೇಲೇ ರೆಡಿ ಮಾಡ್ಕೊಳೋಣ. ಅದಕ್ಕೋಸ್ಕರ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಯಾವ ಎಣ್ಣೆ ಆದರೂ ಪರವಾಗಿಲ್ಲ, ನೀವು ಮನೇಲಿ ಅಡುಗೆ ಯೂಸ್ ಮಾಡುವಂಥ ಎಣ್ಣೆ ತೊಗೊಳ್ಳಿ. ಈಗ ಒಂದು ಬ್ರಷ್ ಇಟ್ಕೊಂಡು ಈ ಎಣ್ಣೆನ ನಾವು ಎ ಫೋರ್ ಶೀಟ್ ಎತ್ತಿಟ್ಕೊಂಡಿದ್ವಲ್ಲ ಅದ್ರ ಮೇಲೆ ಅಪ್ಲೈ ಮಾಡ್ಕೊಳ್ಳೋಣ. ಕೆಳಗಡೆ ಅಂಟ್ಕೊಳುತ್ತೆ ಅನ್ನೋದಕ್ಕೂ ಅಂಟ್ಕೊಳುತ್ತೆ ಅಂದರೆ ಒಂದು ಏನಾದರೂ ವೆಜಿಟೇಬಲ್ ಕಟ್ ಮಾಡುವಂಥ ಇದು ಕೂಡ ಇಟ್ಕೊಂಡು ಮಾಡ್ಕೋಬೋದು. ನೋಡಿ, ಈ ಥರ ಎಲ್ಲ ಕಡೆಗೂ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ. ಬಟರ್ ಪೇಪರ್ ಕೇಕ್ ಮಾತ್ರ ಯೂಸ್ ಮಾಡುವಂಥ ಇದಲ್ಲ, ನಾವು ಎಲ್ಲ ಇಂಗ್ರೀಡಿಯೆಂಟ್ಸು, ತುಂಬ ಇಂಗ್ರೀಡಿಯೆಂಟ್ಸ್ಗೆ ಬಟರ್ ಪೇಪರ್ ನಮಗೆ ಬೇಕಾಗುತ್ತೆ. ಅದು ನಮಗೆ ಕರೆಕ್ಟಾಗಿ ಟೈಮಿಗೆ ಸಿಗೋಲ್ಲ, ಅದು ಲಾಕ್ಡೌನ್ ಟೈಮಲ್ಲೆಲ್ಲ ತುಂಬಾ ಇದು. ನಾವು ಅದಕ್ಕೆ ಮನೇಲೇ ಸಿಂಪಲಾಗಿ ಹೇಗೆ ಮಾಡೋದಂತ ನೋಡೋಣ. ಇದು ಖಂಡಿತ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಫ್ರೆಂಡ್ಸ್, ನೀವು ಮಾಡ್ಕೊಳ್ಳಿ ಇದನ್ನು. ಈ ವಿಡಿಯೋ ನೋಡಾದ್ಮೇಲೆ ಮನೇಲಿತ್ತು ಅಂದರೆ ಮಾಡಿ, ಅದೇ ಥರ ಇದನ್ನು ಹೇಗೆ ಬಂದಿದೆ ಅನ್ನೋದು ನನಗೆ ಕಮೆಂಟ್ಸಲ್ಲಿ ಹೇಳಿ. ನೋಡಿ, ಈಗ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಗ್ಯಾಪ್ ಇರೋಂಥ ಜಾಗದಲ್ಲೂ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಾದಮೇಲೆ ಕೆಳಗಡೆನೂ ಎಣ್ಣೆ ಆಗಿರುತ್ತೆ, ಇದ್ರೂ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ತಿರ್ಗಾ ಈ ಪೇಪರ್ನ ರಿವರ್ಸ್ಗೆ ಇಟ್ಕೊಂಡು ಈ ಎಣ್ಣೆ ತಡವಿರೋ ಎಣ್ಣೆ ಹಚ್ಚಿರೋದನ್ನ ಇನ್ನೊಂದು ಪೇಪರ್ ಮೇಲಿಟ್ಟು ಈ ಥರ ಇದು ಮಾಡ್ತೀನಿ. ಈ ಥರ ಮಾಡಿ ಇದ್ರ ಮೇಲೂ ಎಣ್ಣೆ ಹಚ್ಕೊಳೋಣ, ಅವಾಗ ಇನ್ನೂ ಚೆನ್ನಾಗಿ ಎಣ್ಣೆ ಎಲ್ಲ ಬಟರ್ ಪೇಪರ್ ಮೇಲೆ ಇಳಿಯುತ್ತೆ. ನೀವು ಎಣ್ಣೆನೂ ಯೂಸ್ ಮಾಡ್ಬೋದು, ಇಲ್ಲ ಬಟರ್ ಸಿಕ್ಕದೆ ಬಟರ್ ಯೂಸ್ ಮಾಡ್ಕೊಬೋದು. ಮನೇಲಿ ಆಲ್ವೇಸ್ ಎಣ್ಣೆ ಇರುತ್ತೆ, ಅದಕ್ಕೋಸ್ಕರ ನಾನು ಎಣ್ಣೆಲಿ ಮಾಡ್ತಾಯಿದ್ದೀನಿ. ಈಗ ತಿರ್ಗಾ ಈ ಹಚ್ಚಿರೋದನ್ನ 3 ಪೇಪರ್ ಇರುತ್ತಲ್ಲ ಅದ್ರ ಮೇಲೆ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ನೋಡಿ ಈ ಥರ, ಈಗ ಎಲ್ಲೆಲ್ಲಿ ಗ್ಯಾಪ್ ಎಣ್ಣೆ ಆಗಿಲ್ವೋ ಆ ಥರ ಇದ್ರ ಜಾಗದಲ್ಲೆಲ್ಲ ತಿರ್ಗಾನು ಎಣ್ಣೆ ಹಚ್ಕೊಳ್ಳೋಣ. ಈಗ ನೋಡಿ ಈ ಥರ ಚೆನ್ನಾಗಿ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ಒಂದು 2 ನಿಮಿಷ ಆದಮೇಲೆ ಸ್ವಲ್ಪ ಕಾಟನ್ ಬಟ್ಟೆ ತೊಗೊಂಡು ಈ ಥರ ಚೆನ್ನಾಗಿ ಎಲ್ಲ 3 ಪೇಪರ್ ತೊಗೊಂಡಿದ್ದೀನಿ ನಾನು. 3 ಪೇಪರಲ್ಲಿ ಚೆನ್ನಾಗಿ ಎಣ್ಣೆ ಇದು ಒರೆಸ್ಕೊಳ್ಳಿ, ಒಂದು ಸ್ವಲ್ಪನೂ ಎಣ್ಣೆ ಇರಬಾರ್ದು. ಆ ಥರ ಚೆನ್ನಾಗಿ ಒಂದು ಬಟ್ಟೆನ ತೊಗೊಂಡು ಒರೆಸ್ಕೊಳ್ಳಿ. ಅದೇ ಥರ ನಾ ಎಣ್ಣೆನ ಎಲ್ಲೆಲ್ಲಿ ಅಪ್ಲೈ ಮಾಡಿದ್ನೋ ಅಲ್ಲೆಲ್ಲ ನಾ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಒರೆಸ್ಕೋತೀನಿ. ನೋಡಿ, ಎಣ್ಣೆ ಸ್ವಲ್ಪನೂ ಇಲ್ದಿರಂಗೆ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಕೈಯಲ್ಲಿ ಎಷ್ಟು ಚೆನ್ನಾಗಿದೆ, ಅಂಗಡೀಲಿ ತೊಗೊಳೋಂಥ ಬಟರ್ ಪೇಪರ್ ಥರನೇ ಇದೆ. ನೀವು ಟ್ರೈ ಮಾಡಿ ನೋಡಿ ಇದನ್ನು. ಈಗ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ನಾನು ಈ ಥರ ಶೇಪಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಒಂದನ್ನು. A4 ಶೀಟು ಬುಕ್ ಸ್ಟೋರಲ್ಲಿ ಎಲ್ಲ ಸ್ಟೋರಲ್ಲೂ ಸಿಗುತ್ತೆ, ನೀವು ಟ್ರೈ ಮಾಡಿ ನೋಡಿ ಇದನ್ನು. ಖಂಡಿತ ಇದು ನಿಮ್ಗೆ ನಿಜವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋ. ಈಗ ನೋಡಿ, ಬಟರ್ ಪೇಪರ್ ಸೂಪರಾಗಿ ರೆಡಿಯಾಗಿದೆ. ನಾನು ಕರೆಕ್ಟಾಗಿ 10 ನಿಮಿಷದಲ್ಲಿ ನಾನು ಬಟರ್ ಪೇಪರ್ ರೆಡಿ ಮಾಡಿಕೊಂಡೆ ಮನೇಲೇ. ಸೂಪರಾಗಿ ರೆಡಿಯಾಗಿದೆ. ಇದನ್ನು ಹೇಗೆ ಸ್ಟೋರ್ ಮಾಡೋದು ಅನ್ನೋದು ನಾನು ತೋರಿಸ್ತೀನಿ. ಈ ಥರ ಒಂದು ನ್ಯೂಸ್ ಪೇಪರ್ ತೊಗೊಳ್ಳಿ, ಎಲ್ಲರ ಮನೇಲೂ ನ್ಯೂಸ್ ಪೇಪರ್ ಖಂಡಿತ ಇರುತ್ತೆ. ಈ ಥರ ನ್ಯೂಸ್ ಪೇಪರ್ ತೊಗೊಂಡು ನೋಡಿ, ಈ ಥರ ನ್ಯೂಸ್ ಪೇಪರಲ್ಲಿ ರೋಲ್ ಮಾಡಿಕೊಂಡು
ಲಬ್ಬರ್ ಹಾಕಿ ಕಟ್ಟಿ ಒಂದು ಜಾಗದಲ್ಲಿ ಇಟ್ಟಿಟ್ಬಿಡಿ, ಅದು ತುಂಬ ದಿನ ಆದಮೇಲೆ ನಮಗೆ ಬೇಕಾದಾಗ ಯೂಸ್ ಮಾಡ್ಕೋಬೋದು. ಖಂಡಿತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮೈಸೂರು ಅಡುಗೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾರಿದಿರಂಗೆ ಬೆಲ್ ಐಕಾನಿಯೂ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.